ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕ್ರಿಕೆಟ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಮೊಹಮ್ಮದ್ ಸಿರಾಜ್ ಕೆಲವೇ ಕೆಲ ವರ್ಷಗಳ ಹಿಂದೆ ಒಬ್ಬ ಸಾಮಾನ್ಯ ಆಟೋ ಡ್ರೈವರ್ನ ಮಗ. ಪ್ರತಿಭೆ ಇದ್ರೂ ಅವಕಾಶವಿಲ್ಲದೆ ಪರದಾಡುತ್ತಿದ್ದ ವೇಗಿ. ಆದರೆ ಐಪಿಎಲ್ ಸಿರಾಜ್ ಬದುಕನ್ನೇ ಬದಲಿಸಿದೆ. ಅದರಲ್ಲೂ ಆರ್ಸಿಬಿ ತಂಡ ರಾಷ್ಟ್ರೀಯ ತಂಡದಲ್ಲಿ ಸ್ಥಾನ ಪಡೆಯುವಂತೆ ಮಾಡಿತು. ಎಲ್ಲಕ್ಕಿಂತ ಮುಖ್ಯವಾಗಿ ಕಳೆದ ಆಸ್ಟ್ರೇಲಿಯಾ ಪ್ರವಾಸ ಸಿರಾಜ್ ಮೇಲಿನ ನಂಬಿಕೆಯನ್ನು ಹೆಚ್ಚಿಸಿತು. ಕಳೆದ ಆಸೀಸ್ ಪ್ರವಾಸದಲ್ಲಿ ಮೆಲ್ಬೋರ್ನ್ ಟೆಸ್ಟ್ನಲ್ಲಿ 5 ವಿಕೆಟ್ ಕಬಳಿಸಿದ್ದ ಸಿರಾಜ್ ನಂತರ ಬ್ರಿಸ್ಬೇನ್ ಟೆಸ್ಟ್ನಲ್ಲಿ 6 ವಿಕೆಟ್ ಪಡೆದು ಮೆಚ್ಚಿದ್ರು. ಇದೀಗ ಇಂಗ್ಲೆಂಡ್ನಲ್ಲಿ ಲಾರ್ಡ್ಸ್ ಅಂಗಳದಲ್ಲಿ 8 ವಿಕೆಟ್ ಕಬಳಿಸಿದ್ದಾರೆ. ಪಂದ್ಯದ 2 ಇನ್ನಿಂಗ್ಸ್ಗಳಲ್ಲೂ ತಲಾ 4 ವಿಕೆಟ್ ಪಡೆದಿದ್ದಾರೆ. ಸಿರಾಜ್ ಪ್ರದರ್ಶನದ ಬಗ್ಗೆ ದಿಗ್ಗಜ ವೇಗಿಗಳೇ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ಎಲ್ಲಕ್ಕಿಂತ ಮೊದಲು ಪಂದ್ಯದ ಬಳಿಕ ಮಾತನಾಡಿದ ವಿರಾಟ್ ಕೊಹ್ಲಿ ಸಿರಾಜ್ ಪ್ರದರ್ಶನವನ್ನು ಕೊಂಡಾಡಿದ್ರು. ಸಿರಾಜ್ ಬದಲಾಗಿದ್ದಾರೆ, ಎಂತಹ ಪರಿಸ್ಥಿತಿಯಲ್ಲೂ ಆತ್ಮವಿಶ್ವಾಸದಿಂದ ಸ್ಪೆಲ್ ಮಾಡ್ತಾರೆ ಅಂತ ಹೊಗಳಿದ್ರು. ಪಂದ್ಯದ ಬಳಿಕ ಸೌತ್ ಆಫ್ರಿಕಾದ ದಿಗ್ಗಜ ವೇಗಿ ಶಾನ್ ಪೊಲಾಕ್ ಸಿರಾಜ್ ಪರ್ಫಾರ್ಮೆನ್ಸ್ಗೆ ಅಚ್ಚರಿ ವ್ಯಕ್ತಪಡಿಸಿದ್ರು. ಅಂತಾರಾಷ್ಟ್ರೀಯ ಕ್ರಿಕೆಟ್ ಅಂದರೆ ಅದಕ್ಕೆ ಅನುಭವವೇ ಆಧಾರ, ಆದರೆ ಸಿರಾಜ್ ಮಾತ್ರ ಅಸಾಧಾರಣೀಯ. ಈ ಹಿಂದಿನ ಆಸ್ಟ್ರೇಲಿಯಾ ಪ್ರವಾಸವಾಗಿರ್ಬೋದು, ಸದ್ಯ ಇಂಗ್ಲೆಂಡ್ ಟೂರ್ ಆಗಿರ್ಬೋದು, ತಮ್ಮ ಅನುಭವಕ್ಕೆ ಮೀರಿದ ಪರ್ಫಾರ್ಮೆನ್ಸ್ ನೀಡುತ್ತಿದ್ದಾರೆ ಸಿರಾಜ್ ಅಂತ ಶಾನ್ ಪೊಲಾಕ್ ಕೊಂಡಾಡಿದ್ದಾರೆ. ನಿಜ ವೀಕ್ಷಕರೇ, ಕೇವಲ 7 ಟೆಸ್ಟ್ಗಳ ಅನುಭವಕ್ಕೆ ಕಬಳಿಸಿರೋದು ಬರಬ್ಬರಿ 27 ವಿಕೆಟ್ಗಳನ್ನು. ಸಿರಾಜ್ ಸಾಮರ್ಥ್ಯಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ವೀಕ್ಷಕರೇ, ಸಿರಾಜ್ ಸಾಧನೆ ಬಗ್ಗೆ ನೀವು ಕೂಡ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಬ್ಯೂರೋ ರಿಪೋರ್ಟ್, ಕ್ರಿಕೆಟ್ ಕನ್ನಡ.